ಗುಣಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ಕೂಡ ಈ ಅರಳಿ ಮರದಲ್ಲಿ ಇರುತ್ತವೆ ಭಗವಾನ್ ಶನಿ ಮಹಾತ್ಮ ಮತ್ತು ಮಹಾವಿಷ್ಣು ಈ ಮರದಲ್ಲಿ ವಾಸವಿರ್ತಾರೆ ಭಗವಾನ್ ನಾರಾಯಣನು ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಶುಕ್ರವಾರ ಸಂಜೆಯಿಂದ ಶನಿವಾರ ಬೆಳಗ್ಗೆವರೆಗೂ ಈ ಅರಳಿ ಮರದಲ್ಲಿ ವಾಸವಿರ್ತಾರೆ ಅಂತ ಹಿಂದೂ ಧರ್ಮ ಹೇಳತ್ತೆ ಹೀಗಾಗಿ ಈ ಸಮಯದಲ್ಲಿ ಯಾರೇ ಈ ಅರಳಿ ಮರವನ್ನು ಪೂಜೆ ಮಾಡಿದ್ರೂ ಅವರ ಸಕಲ ಸಂಕಷ್ಟಗಳು ದೂರ ಆಗತ್ತೆ ಅರಳಿ ಮರ ದುರ್ಗಾದೇವಿ ಭಗವಾನ್ ವಿಷ್ಣು ಮತ್ತು ಶನಿಯೊಂದಿಗೆ ಸಂಬಂಧವನ್ನ ಹೊಂದಿರುವ ಈ ಮರ ಶತಶತಮಾನಗಳಿಂದ ಪೂಜಿತವಾಗಿದೆ ಅರಳಿ ಮರದ ವಿಶೇಷತೆ ಏನಂದ್ರೆ ಈ ಮರ ಒಂದೇ ಸಮಯದಲ್ಲಿ ತನ್ನೆಲ್ಲಾ ಎಲೆಗಳನ್ನ ಉದುರಿಸೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕತೆ ಕೂಡ ಇದೆ ಪತಿವ್ರತೆಯಾದ ಸಾವಿತ್ರಿ ತನ್ನ ಪತಿ ಸತ್ಯವಾನನ ಮೃತದೇಹವನ್ನ ಅರಳಿ ಮರದ ಮಡಿಲಿನಲ್ಲಿಟ್ಟು ಅರಳಿ ಮರಕ್ಕೆ ಕೆಂಪು ದಾರವನ್ನ ಸುತ್ತಿ ಯಮನನ್ನ ಪೂಜೆ ಮಾಡ್ತಾಳೆ ಆಕೆಯ ಕಠಿಣ ವ್ರತದಿಂದ ಸೋತ ಯಮನು ಆಕೆಯ ಪತಿಯ ಜೀವವನ್ನ ಮರಳಿ ಆಕೆಗೆ ನೀಡ್ತಾನೆ ಹೀಗಾಗಿ ಮುತ್ತೈದೆಯರು ವಟ ಸಾವಿತ್ರಿ ವ್ರತವನ್ನ ತಮ್ಮ ಪತಿಯ ಆಯಸ್ಸು ವೃದ್ಧಿಗಾಗಿ ಅರಳಿ ಮರವನ್ನ ಪೂಜೆ ಮಾಡ್ತಾರೆ ಅರಳಿ ಮರದ ಬುಡದಲ್ಲಿ ದೀಪ ಬೆಳಗಿಸಿ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರೆ ದೃಷ್ಟಿದೋಷ ಮಾಟ ಮಂತ್ರಗಳು ನಿವಾರಣೆಯಾಗುತ್ತವೆ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅರಳಿ ಮರದ ಕೆಳಗೆ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಕೂಡ ದೂರಾಗತ್ತೆ ಎಲ್ಲಾ ನವಗ್ರಹಗಳ ಆಶೀರ್ವಾದವನ್ನ ಬಯಸೋರು ಈ ಅರಳಿ ಮರವನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ನಾವು ಪೂಜಿಸುವ ಅರಳಿ ಮರ ಬೆಳೆದಷ್ಟು ನಮ್ಮ ಸಂಪತ್ತು ವೃದ್ಧಿಯಾಗತ್ತೆ ಅನ್ನೋ ಪ್ರತೀತಿ ಇದೆ ಇನ್ನು ಈ ಅರಳಿ ಮರ ವೈಜ್ಞಾನಿಕವಾಗಿಯೂ ಕೂಡ ವರದಾನ ಅಂತ ಪರಿಗಣಿಸಲಾಗತ್ತೆ ಈ ಪವಿತ್ರ ಮರ ಆಮ್ಲಜನಕವನ್ನ ಹೊರಹಾಕತ್ತೆ ಹೀಗಾಗಿ ಅರಳಿ ಮರ ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನ ಶುದ್ಧೀಕರಣಗೊಳಿಸಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ನಾಶಗೊಳಿಸುತ್ತೆ ವಿವಿಧ ರೋಗಗಳನ್ನ ಗುಣಪಡಿಸುವ ಸಾಮರ್ಥ್ಯವನ್ನ ಈ ಅರಳಿ ಮರ ಪಡೆದುಕೊಂಡಿದೆ ನೀವು ಕೂಡ ಪ್ರತಿನಿತ್ಯ ಅರಳಿ ಮರವನ್ನ ಪೂಜೆ ಮಾಡುವ ಮೂಲಕ ನಾನಾ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದರ ಜೊತೆಗೆ ಜ್ಞಾನ ಏಕಾಗ್ರತೆ ಆಮ್ಲಜನಕ ಮಟ್ಟವನ್ನು ಕೂಡ ಸುಧಾರಿಸಿಕೊಳ್ಬಹುದು